ಈಗ ಮಂಡ್ಯ ಸಂಸದರು ಜೆಡಿಎಸ್ನ ಎಲ್ಲಾ ಮಂಡ್ಯ ಶಾಸಕರು ಒಂದು ಪಂತಾವನೆ ಕೊಟ್ಟಿದ್ದಾರೆ, ನೀವು ಆಣೆ ಪ್ರಮಾಣಕ್ಕೆ ಮೇಲ್ಕೋಟೆಗೆ ಬನ್ನಿ, ನಿಮಗೆ ಶಕ್ತಿ ಅದೇ ಇದೊಂದು ಜನ ಬರಲಿ. ಇದೊಂಥರ ಹೆಂಗಾಯ್ತು ಅಂದ್ರೆ ದೇವದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ತರ ಆಗೋಯ್ತು. ಈಗ ಕತೆ ಅಲಿಗೇಷನ್ಸ್ ಇರೋದು ಇವ್ರ ಮೇಲೆ, ಏಟ್ರಿಯಾ ಹೋಟೆಲ್ಲಿ ಕಳಿಸಿ ಕೂರಿಸಿ ಮಾತಾಡಿಸಿ ವ್ಯವಹಾರ ಕುದುರ್ಸಕ್ಕೆ ಹೋಗಿದ್ದವ್ರು ಇವರು. ಎರಡನೇದು ಮೈಸೂರಿಂದ ಬೆಂಗಳೂರು ತನಕ ಏನು ರೈತರ ಜಮೀನುಗಳನ್ನ ಕನ್ವರ್ಷನ್ ಲ್ಯಾಂಡ್ ಅನ್ನ ನಾನ್ ಕನ್ವರ್ಷನ್ ಲ್ಯಾಂಡ್ ಅನ್ನ ಕನ್ವರ್ಷನ್ ಆಗಿದೆ ಅಂತ ದಾಖಲಾತಿಗಳು ತೆಗೆಸಿ ಅವರು ಇಡೀ ತಂಡ ಸುಮಲತಾ ಅವರು ಇಡೀ ತಂಡ ಅದಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ಅಲಿಗೇಷನ್ಸು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೂರಾರು ಕೋಟಿ ರೂಪಾಯಿ ದುರುಪಯೋಗ ಆಗಿರತಕ್ಕಂಥದ್ದು ಅಲಿಗೇಷನ್ಸ್ ಇರೋದು ಇವ್ರ ಮೇಲೆ. ಇವತ್ತು ಹಳ್ಳಿ ಮೇಲೆ ಹೋಗೋಕ್ಕಾಗ್ತಿಲ್ಲ ಅವರು. ನಿನ್ನೆ ಮಂಡ್ಯ ಚಿಕ್ಕಮಂಡ್ಯದಲ್ಲೆಲ್ಲ ಧರಣಿ ಮಾಡಿ ರಸ್ತೆ ತಡೆ ಮಾಡಿದ್ದಾರೆ ಇವ್ರಿಗೆ. ಇವರು ನಮ್ಮ ಶಾಸಕರ ಬಗ್ಗೆ ಮಾತಾಡುವಂಥದ್ದು ಒಂದು ಕಷ್ಟ ಸುಖ ಅಂದರೆ, ಮೈಸೂರಿಗೆ ಕೆ ಆರ್ ಪೇಟೆಗೆ ಬರುವಾಗ ಬಂದು ಅದರ ನಂತರದಲ್ಲಿ ಬಂದು ಮಳವಳ್ಳಿಯಲ್ಲಿ ವಿಸಿಟ್ ಮಾಡ್ತಾರೆ ಇವರು. ಘಟನೆ ನಡೆದ ಮೂರ್ನಾಲ್ಕು ದಿವಸ ಆದಮೇಲೆ ಆ ಸ್ಥಳಕ್ಕೆ ಬರ್ತಾರೆ, ಬೇರೆ ಕಡೆ ಬಂದು ಭಾಗವಹಿಸಿ ಆ ನಂತರದ ಟೈಮ್ ಬಿಡುವು ಮಾಡ್ಕೊಂಡು ಅಲ್ಲಿಗೆ ಬಂದು ಅಟೆಂಡ್ ಮಾಡ್ತಾರೆ ಇವರು. ಇವರು ಬೇರೆಯವ್ರ ಬಗ್ಗೆ ಮಾತಾಡೋ ಯಾವುದೇ ಒಂದು ನೈತಿಕತೆ ಇಲ್ಲ. ಆಮೇಲೆ ಇವ್ರ ಬಗ್ಗೆ ಮಾತಾಡೋಕ್ಕೆ ನಮಗೆ ನಿಜವಾಗ್ಲೂ ಭಾಳ ಬೇಸರ ಅನಿಸಿದೆ, ಯಾಕೆಂದರೆ ಶಿ ಇಸ್ ನಾಟ್ ಪ್ರಾಕ್ಟಿಕಲ್. ಅವರು ಜನಸೇವೆಗೆ ಬಂದಂಗೆ ಕಾಣೋದಿಲ್ಲ. ಹಾಗಾಗಿ ಅವ್ರ ಬಗ್ಗೆ ಎಷ್ಟು ಕಮ್ಮಿ ಮಾತಾಡ್ತೀವೋ ಅಷ್ಟು ಒಳ್ಳೆಯದು. ಜನ ಬುದ್ಧಿ ಕಲಿಸ್ತಾರೆ, ಈಗಾಗಲೇ ಶುರು ಆಗಿದೆ, ಬುದ್ಧಿ ಕಲಿಸ್ತಾರೆ ಮುಂದೊಂದು ದಿವಸ. ನನಗೆ ಹೇಳ್ತಾ ಇದ್ದೀನಲ್ಲ ರೇ, ಅಲ್ಲಿಗೆ ಏಟ್ರಿಯಾ ಹೋಟ್ಲಲ್ಲಿ ಕೂತಿದ್ದವ್ರು ಯಾರು ಅದೆಲ್ಲ ಹೇಳಬೇಕಲ್ಲ. ಅವರು ನಾವು ಹಿಂದೆ ಕರೆದಿದ್ವಿ ಅದನ್ನು ಹೇಳಿ ಏನಕ್ಕೆ ಕಳಿಸಿದ್ರಿ ಅಂತ. ಅವ್ರು ಹೇಳಿದರು ಸುಮ್ಮನೆ ಚೆಕ್ ಮಾಡೋಕೆ ಹೋಗಿದ್ದು ಅಂತ ಹೇಳಿದ್ರಲ್ಲ, ತಾವೆಲ್ಲ ನೋಡಿದ್ರಿ ಆ ವರ್ಡ್ನ, ಚೆಕ್ ಮಾಡೋಕೆ ಹೋಗಿದ್ದು ಅಂತ ಹೇಳಿದರು. ಇವರು ಇನ್ನೊಬ್ರು ಕರೆಯೋದಾ? ದೇವ ಭಗವದ್ಗೀತೆ ಹೇಳ್ದಂಗೆ ಆಗುತ್ತೆ ಇದು. ಜೊತೆಗೆ ಅವ್ರ ಸುತ್ತ ನಿಂತಿರೋರು ಯಾರಿದ್ದಾರೆ ಒಂಚೂರು ಅವರ ಹಿನ್ನೆಲೆಗಳನ್ನ ಚೆಕ್ ಮಾಡ್ಬೇಕು ನೀವು. ಎಲ್ಲ ರೈತರ ದುಡ್ಡನ್ನು ದರೋಡೆ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿರೋ ಜನ ಇವರು. ಕನ್ವರ್ಷನ್ ಆಗಿದೆ ಅಂತ ತೋರಿಸಿ ಹೈವೇ ಅಥಾರಿಟಿ ಅವ್ರನ್ನ ಜೊತೆಗೆ ಹಾಕ್ಕೊಂಡು ಎದುರಿಸಿ, ನೆನ್ನೆನೂ ಎದುರಿಸಿರೋ ರೀತಿ ನೋಡಿದ್ರಲ್ಲ ಫೋನ್ನಲ್ಲಿ ಮಾಧ್ಯಮದಲ್ಲಿ ಸುಮಲತಾ ಅವರು ಎದುರಿಸೋ ರೀತಿ ನೋಡಿದ್ರಲ್ಲ, ಆ ಥರ ಹೆದರ್ಸಿ ಕನ್ವರ್ಷನ್ ಆಗಿಲ್ದಿರೋ ಲ್ಯಾಂಡ್ಗಳಿಗೆಲ್ಲ ಕನ್ವರ್ಷನ್ ರೇಟ್ ಕೊಡಿಸಿ ಒಂದು ದೊಡ್ಡ ದಳ್ಳಾಳಿ ದಂಧೆ ಇವ್ರದು. ಇಂಥವರು ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ನಿಂತಿರ್ತಕ್ಕಂಥ ಶಾಸಕರ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ. ಇವ್ರಿಗೆ ಏನಂದರೆ ಒಂದೇನಾಗಿದೆ ಈಗ ಅಂದರೆ ಎಂ ಪಿಯಾಗಿ ಗೆದ್ದುಬಿಟ್ಟಿದ್ದಾರೆ, ಚುನಾವಣೆ ಬರಲಿ, ಜನ ಇವರು ಬುದ್ಧಿ ಕಲಿಸ್ತಾರೆ.